ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಟೌನ್ ಹಾಲ್ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಯ ಆವರಣದ ಸೌಂದರ್ಯೀಕರಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯ ರಾಜ್ಯ ಸಚಿವರಾದ ಎ ನಾರಾಯಣಸ್ವಾಮಿ ಅವರು ನೆರವೇರಿಸಿದರು. ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯ ರಾಜ್ಯ ಸಚಿವರಾದ ಎ ನಾರಾಯಣಸ್ವಾಮಿ ಅವರನ್ನು ಸೋಮವಾರ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಸಮಿತಿಯ ರಾಜು ವಾಡೇಕರ್ ಅವರ ನೇತೃತ್ವದಲ್ಲಿ ಬೃಹತ್ ಗಾತ್ರದ ಹೂಮಾಲೆ ತೊಡಿಸಿ ಹೂವಿನ ಮಳೆ ಸುರಿಯುವ ಮೂಲಕ ತೆರೆದ ವಾಹನದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಕಲಬುರಗಿ ನಗರದ ಟೌನ್ ಹಾಲ್ ಎದುರುಗಡೆ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಯ ಆವರಣಕ್ಕೆ ಕರೆತರಲಾಯಿತು. ನಂತರ ಅಲ್ಲಿ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಆವರಣದ ಸೌಂದರ್ಯೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹಸಿರು ಕ್ರಾಂತಿಯ ಹರಿಕಾರ ಮತ್ತು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಯ ಆವರಣದಲ್ಲಿ 45.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಸೌಂದರ್ಯೀಕರಣ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಮಾಜಿ ಶಾಸಕರಾದ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್, ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಪಿ ಶ್ರೀನಿವಾಸ್, ಕಾರ್ಯನಿರ್ವಾಹಕ ಅಭಿಯಂತರರಾದ ಮಲ್ಲಿಕಾರ್ಜುನ್ ಜೇರಟಗಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಅರುಣ್ಕುಮಾರ್ ಮಹಾಶೆಟ್ಟಿ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಂ ಅಲ್ಲಾಭಕ್ಷ್, ಮುಖಂಡರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ, ನಾಗರಾಜ ಗುಂಡಗುರ್ತಿ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯು 2021-22 ಸಾಲಿನ ಮ್ಯಾಕ್ರೋ ನಿಧಿಯಲ್ಲಿ ಸೌಂದರ್ಯೀಕರಣ ಕಾಮಗಾರಿಗೆ 45.50 ಲಕ್ಷ ರೂಪಾಯಿ ಅನುದಾನ ನೀಡಿದ್ದು, ಲೋಕೋಪಯೋಗಿ ಇಲಾಖೆಯು ಕಾಮಗಾರಿ ನಿರ್ವಹಿಸಲಿದೆ. ಇವತ್ತಿನ 115ನೇ ಡಾಕ್ಟರ್ ಬಾಬು ಜಗಜೀವನ್ ರವರ 115ನೇ ಜಯಂತಿ ಉತ್ಸವ ಒಂದು ನಿನ್ನೆಯಿಂದ ಒಂದು ಹಬ್ಬದ ವಾತಾವರಣವಾಗಿ ಕಾಣುತ್ತಿದೆ. ನಿನ್ನೆ ಕೇಂದ್ರ ಸಚಿವರಾದ ಎ ನಾರಾಯಣ ಸ್ವಾಮಿ ಅವರು ಏರ್ಪೋರ್ಟ್ನಿಂದ ಆಗಮಿಸಿ ಅವರಿಗೆ ಭವ್ಯವಾದ ಮೆರವಣಿಗೆ ಯೂನಿವರ್ಸಿಟಿಯಲ್ಲಿ ಒಂದು ಭವ್ಯವಾದವಂಥ ಹಾರ ಮಾಲಾರ್ಪಣೆ ಮಾಡುತ್ತಾ, ಅದೇ ರೀತಿ ಕರಿಗೆ ಪೆಟ್ರೋಲ್ ಪಂಪ್ ಹತ್ರ ಅಲ್ಲೊಂದು ದೊಡ್ಡದ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಐಬಿಗೆ ಬಂದರು. ಐಬಿಯಿಂದ ಬಂದು ಅಲ್ಲಿ ಒಂದು ಟೀ ಕುಡ್ಕೊಂಡು ಮತ್ತೆ ರ್ಯಾಲಿ ಒಂದು ಭವ್ಯ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಅಲ್ಲಿ ಲೇಟ್ ಆದ್ರ ಕಡೆಯಿಂದ ರ್ಯಾಲಿ ಬೇಡಪ್ಪ ಸೀದಾ ಹಂಗೆ ಹೋಗೋಣ ಅಂದರು. ಅಲ್ಲೇ ಪಟೇಲ್ ಸರ್ಕಲ್ ಮೃತಿಗೆ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಓಪನ್ ಟಾಪ್ ಜೀಪ್ನಲ್ಲಿ ಮೇಲೆ ನಿಂತಲ್ಲಿ ಮೇಲೆ ನಿಂದರಿಸಿ ಎಲ್ಲ ಕಾರ್ಯಕರ್ತರು ಅವರಿಗೆ ದೊಡ್ಡದ ಮಾಲೆಯನ್ನು ಹಾಕಿ ಸ್ವಾಗತಿಸಿದರು. ಅದು ನಿನ್ನೆ ಕಾರ್ಯಕ್ರಮ ರಂಗಮಂದಿರದಲ್ಲಿ ಯಶಸ್ವಿಯಾಗಿ ಕಂಡಿತು. ಎಲ್ಲ ಮಾದಿಗ ಸಮಾಜಕ್ಕೆ ಧನ್ಯವಾದ. ಇವತ್ತು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ
ಅಧಿಕಾರಿಗಳು ಬಂದು ಇವತ್ತು ಮಾಲಾರ್ಪಣೆ ಸಲ್ಲಿಸಿ ಡಾಕ್ಟರ್ ಬಾಬು ಜಗಜೀವನರವರ ಹುಟ್ಟುಹಬ್ಬದ ಒಂದು ಹಬ್ಬದ ವಾತಾವರಣ ಆಗಿ ಕಾಣುತ್ತಿದೆ. ಇಲ್ಲಿ ಎಲ್ಲ ಜನರು ಸಂತೋಷದಿಂದ ಬಂದು ಮಾಲಾರ್ಪಣೆ ಮಾಡ್ತಿದ್ದಾರೆ. ಎಲ್ಲ ಶಾಸಕರು, ಎಲ್ಲ ಸಚಿವರು ಎಲ್ಲರೂ ಬಂದು, ಲೀಡರ್ಸ್, ನಮ್ಮ ಲೋಕಲ್ ಲೀಡರ್ಸ್ ಎಲ್ಲರೂ ಬಂದು ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಎಲ್ಲರಿಗೆ ಮಾದಿಗ ಸಮಾಜ ವತಿಯಿಂದ ಎಲ್ಲ ಬಂದ ಎಲ್ಲ ಜನರಿಗೆ ನಾನು ಅಭಿನಂದನೆ ಹೇಳ್ತೇನೆ. ದೇಶದ ಮಾಜಿ ಉಪ ಪ್ರಧಾನಿಗಳಾದಂಥ ಪರಮ ಪೂಜ್ಯರಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ 115ನೇ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಕಲಬುರಗಿಯಲ್ಲಿರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಜೊತೆಯಲ್ಲಿ ನಿನ್ನೆ ನಮ್ಮ ಕೇಂದ್ರದ ಸಚಿವರು, ನಮ್ಮೆಲ್ಲರ ನಾಯಕರಾದಂಥ ಎ ನಾರಾಯಣ ಸ್ವಾಮಿ ಸಾಹೇಬರು ಅವರು ಬಂದು ಇಲ್ಲಿ ಈ ಒಂದು ಪುತ್ಥಳಿಯ ಆವರಣಕ್ಕೆ, ಸೌಂದರ್ಯೀಕರಣಕ್ಕೆ ಸುಮಾರು 45 ಲಕ್ಷ ರೂಪಾಯಿ ಕಾಮಗಾರಿಯನ್ನು, ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರ ಜಯಂತಿ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರು ಹಸಿರು ಕ್ರಾಂತಿಯ ಹರಿಕಾರರು. ಇವತ್ತೇನಾದರೂ ನಾವು ದೇಶದಲ್ಲಿ ಅನ್ನ ಉಣ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರು ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇವತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ನಾಯಕರಾದಂಥ ರಾಜುವಣ್ಣ ವಾಡೇಕರ್ ಅವರು, ಅದೇ ರೀತಿ ನಮ್ಮ ಸಹೋದರ ಮತ್ತು ನಮ್ಮ ಪಕ್ಷದ ಮುಖಂಡರಾದಂಥ ಇಂದಿನ ಮಹಾನಗರ ಪಾಲಿಕೆ ಸದಸ್ಯರಾದಂಥ ನಾಗರಾಜ್ ಗುಂಡಗುರ್ತಿ ಅವರು ಮತ್ತು ಅನೇಕ ಜನ ಇವತ್ತು ನಮ್ಮ ಪಕ್ಷದ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ನಮ್ಮ ರಮೇಶ್ ವಾಡೇಕರ್ ಅವರು, ರಾಕೇಶ್ ವಾಡೇಕರ್ ಅವರು, ರೋಷನ್ ಗುಂಡಗುರ್ತಿ ಅವರು ಮತ್ತು ಅನೇಕ ಜನ ನಮ್ಮ ಮನೋಜ್ ಅವರು, ಅನೇಕ ಜನ ನಮ್ಮ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದಂಥ ದಶರಥ್ ಕಲಗುರ್ತಿ ಅವರು ಎಲ್ಲರೂ ಸೇರಿ ಇವತ್ತಿನ ದಿವಸ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಜಯಂತಿ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಬಡಾವಣೆಗಳಿಂದ ಇವತ್ತು ಜನರು ಬಂದು ಇವತ್ತು ಬಾಬು ಜಗಜೀವನ್ ರಾಮ್ಜಿಯವರ ದರ್ಶನವನ್ನು ಪಡೆದು ಇವತ್ತಿನ ದಿವಸ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕಲಬುರಗಿಯಲ್ಲಿ ಮೊದಲನೇ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜಯಂತಿ ಉತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಇವತ್ತು ಆಚರಣೆಯನ್ನು ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಸೋಮವಾರ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಸಾಯಂಕಾಲ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ದಿನಾಂಕ 4 ಏಪ್ರಿಲ್ 2022 ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಸಚಿವರಾದ ಎ ನಾರಾಯಣಸ್ವಾಮಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ ವಹಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಆಗಮಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಚಂದ್ರಿಕಾ ಪರಮೇಶ್ವರ, ಸಫಾಯಿ ಕರ್ಮಚಾರಿ ಆಯೋಗ ಬೆಂಗಳೂರಿನ ನಿರ್ದೇಶಕರಾದ ಗೀತಾರಾಜು ವಾಡೇಕರ್, ಕಾಂಗ್ರೆಸ್ನ ಯುವ ಮುಖಂಡರಾದ ವಿಜಯಕುಮಾರ್ ಜಿ ರಾಮಕೃಷ್ಣ, ಸಮಾಜದ ಹಿರಿಯ ಮುಖಂಡರಾದ ಭೀಮಣ್ಣ ಭಿಲ್ಲಾವ್, ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ನಿಂಗಮ್ಮ ಕಟ್ಟಿಮನಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಮಹೇಶ್ ವಾಡೇಕರ್, ಅಧ್ಯಕ್ಷರಾದ ದಶರಥ ಕಲಗುರ್ತಿ, ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಗೋಪಾಲರಾವ್ ಕಟ್ಟಿಮನಿ, ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಹ್ಲಾದ್ ಹಡಗಿಲ್ಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಆದರೂ ಕೂಡ ಇದು ಕಾರ್ಯಕ್ರಮ, ನಾಳೆ ಕೂಡ ಜಯಂತ್ಯೋತ್ಸವ ಕಾರ್ಯಕ್ರಮ ಕೂಡ ನಾಳೆ ಕೂಡ ನಡೆಯಲಿದೆ. ಆದರೂ ಕೂಡ ಇವತ್ತು 11 ಕಾಲದಿಂದ ನಾರಾಯಣ ಚಂದ್ರನವರು ಕೂಡ 10 ಗಂಟೆಗೆ ಫ್ಲೈಟ್ ಅವರು ಕೂಡ ತಪ್ಪಿನ ಹೊರಡೋರಿದ್ದಾರೆ. ಆದರೂ ಕೂಡ ನಾನು ಜಾಸ್ತಿ ಸಮಯ ತಗೊಳ್ಳಲಿದೆ. ಇವತ್ತು ನಮ್ಮ ಸಮಾಜ ಹಿರಿಯ ಮುಖಂಡರಾದಂಥ ಜಿಲ್ಲಿನ ಸಾಹೇಬರಾಗಿರ್ಬೋದು, ನಾಗರ ಸಾಹೇಬರ್ ಆಗಿರ್ಬೋದು, ನಾರಾಯಣ ಚಂದ್ರನವರಾಗಿರ್ಬೋದು, ಮತ್ತೆಲ್ಲರೂ ಕೂಡ ಈ ಸಮಾಜಕ್ಕೆ ಒಂದು ಎಲ್ಲ ರೀತಿ ಸಹಕಾರ ಕೊಟ್ಟು ಮತ್ತು ಇನ್ನೊಂದು ಸತ್ತು ಕೂಡ ತಿಳ್ಕೊಂಡಾಗ ಈಗಾಗಲೇ ಗಾಂಧಿವೃತ್ತ ಹತ್ತುಗೋಡು ಅಂತ ತಿಳ್ಕೊಂಡಾಗ ನಾನು ಇನ್ನೊಂದು ಸತ್ತು ಸಮಯ ಇಲ್ಲಕ್ಕೆ ಒಂದು ಸಮಯ ಕೊಡ್ತೀನಿ, ಒಂದು ಸೂರ ಇಲ್ಲೇ ಇರ್ತೀನಿ ಅಂತಕ್ಕಂಥ ಕೂಡ ಈಗಾಗಲೇ ಎಲ್ಲ ಹೇಳಿದ್ದಾರೆ. ಬರ್ತಕ್ಕಂಥ ಮುಂದಿನ ಜನಗಳಲ್ಲಿ ಕೂಡ
कार्यक्रम जैसे समय ಭವ್ಯವಾದ ಕಾರ್ಯಕ್ರಮವನ್ನು ಮುಂಚಿತವಾಗಿ ಅವರು ನಾಳೆ ಡೆಲ್ಲಿಯಿಂದ ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಜೊತೆಯಲ್ಲಿ ಒಂದು ಬಹು ಚಕ್ರವರ್ತನ ಒಂದು ಸಮಾರಂಭವನ್ನು ಅಲ್ಲಿ ಉದ್ದೇಶ ಸಲುವಾಗಿ ಅವರು ಈಗ ತಾನೇ ತುಂಬ ಒಂದು ವಿಸ್ತಾರವಾಗಿ ಒಂದು ಹೊರಹೊಮ್ಮುವಂಥ ಒಂದು ಮಾತುಗಳನ್ನು ಆಡಿ ಸಮಾಜ ಬಗ್ಗೆ ಒಂದು ಕಳಕಳಿ ಈ ಮಾದಿಗ ಸಮಾಜದ ಬಗ್ಗೆ ಹಿತ ಏನಿದೆ ಮುಂದೆ ನಾವು ಏನು ಮಾಡಬೇಕು ಯಾವ ರೀತಿ ಇದು ಇದೆ ಅಂತ ಬಾಬು ಜಗಜೀವನ್ ರಾವ್ ಆಯಿತು ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಜನತೆ ಕಳಕಳಿ ಬಗ್ಗೆ ಅವರು ಈಗ ತಾನೇ ಮಾತಾಡಿ ಹೋಗಿದ್ದಾರೆ. ಆಮೇಲೆ ಮುಂಬರುವ ದಿನಗಳಲ್ಲಿ ನಾಳೆ ಇದೇ ಮುಖಾಂತರ ಅಲ್ಲಿ ನಾವು ಟೌನ್ ಹಾಲಲ್ಲಿ ಜಗಜೀವನ್ ಅವರು ಇವತ್ತಿನ ದಿನ ನಮ್ಮ ಕೇಂದ್ರ ಸಚಿವರಾದ ಎ ನಾರಾಯಣ ಸ್ವಾಮಿ ಅವರು ಇವತ್ತಿನ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮೊದಲನೇ ಬಾರಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಮಾದಿಗರು ಸೇರಿ ಇದು ಭವ್ಯವಾದ ಒಂದು ರ್ಯಾಲಿ ಮುಖಾಂತರ ಒಂದು ಭವ್ಯವಾದ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಮಾದಿಗ ಸಮಾಜಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳುತ್ತಾ ನಾಳೆ ಸಾಯಂಕಾಲ 5 ಗಂಟೆಗೆ ಇಲ್ಲಿ ನಮ್ಮ
ಸ್ಟ್ಯಾಚ್ಯೂ ಬಾಬು ಡಾಕ್ಟರ್ ಬಾಬು ಜಗಜೀವನ್ ಅವರ ಸ್ಟ್ಯಾಚ್ಯೂ ಹತ್ರ ಬಹಿರಂಗ ಸಭೆ ಇರುತ್ತೆ. ಆ ಸಭೆಗೆ ಕೂಡ ಎಲ್ಲರೂ ತಾವು ಬಂದು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮೆಲ್ಲ ಮಾದರಿ ಸಮಾಜಕ್ಕೆ ಕೈ ಮುಗಿದು ಜೋಡಿಸ್ಬೇಕು. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಬೆಳಿಗ್ಗೆ 8:30 ಗಂಟೆಗೆ ಕಲಬುರಗಿ ನಗರದ ಟೌನ್ ಹಾಲ್ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನರಾಮ್ರವರ ಪುತ್ಥಳಿಯ ಆವರಣದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ರವರ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ, ದೀನ ದಲಿತೋದ್ಧಾರಕ ಹಾಗೂ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಮಂಗಳವಾರ ದಿನಾಂಕ 5 ಏಪ್ರಿಲ್ 2022 ಬೆಳಿಗ್ಗೆ 8:30 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಪುತ್ಥಳಿಯ ಹತ್ತಿರ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವರ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಚಿತ್ತಾಪುರ ಮತಕ್ಷೇತ್ರದ ಶಾಸಕರಾದ ಪ್ರಿಯಾಂಕ್ ಖರ್ಗೆ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು, ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆಂಗಳೂರಿನ ಅಧ್ಯಕ್ಷರಾದ ಚಂದ್ರಕಾಂತ್ ವಿ ಪಾಟೀಲ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಬಾಬು ಜಗಜೀವನರಾಮ್ ಜಯಂತ್ಯೋತ್ಸವ ಆಚರಣೆ ಜಿಲ್ಲಾ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ದಶರಥ ಕಲಗುರ್ತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವ ಆಚರಣೆ ಜಿಲ್ಲಾ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಶ್ರೀನಿವಾಸ ಲಾಖೆ ಆಗಮಿಸಿದ್ದರು. ಉಪನ್ಯಾಸ ನೀಡಲು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಕರಜಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂ ಸಾವರ್ಕರ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಯಶವಂತ್ ವಿ ಗುರುಕರ್, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ ಇಶಾ ಪಂತ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ದಿಲೀಶ್ ಶಶಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರಗಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಪಾಟೀಲ್ ಭುವನೇಶ್ ದೇವಿದಾಸ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗದ ಅಪರ ಆಯುಕ್ತರಾದ ಶ್ರೀಮತಿ ಗರಿಮಾ ಪವಾರ್, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಡಾಕ್ಟರ್ ಶಂಕರಪ್ಪ ವಣಿಕ್ಯಾಳ್, ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿಯ ಜಂಟಿ ನಿರ್ದೇಶಕರಾದ ಎಂಎಸ್ ಅಲ್ಲಾಭಕ್ಷ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಏಪ್ರಿಲ್ 5 ಬಾಬು ಜಗಜೀವನ್ ರಾಮ್ ಅವರ 115ನೇ ಇಷ್ಟು ಜಯಂತ್ಯೋತ್ಸವ. ಒಂದು ಮೆಸೇಜ್ ಏನಂದ್ರೆ, ನಮ್ಮ ದೇಶದಲ್ಲಿ ಯಾರೇ ಯಾವುದೇ ಮಟ್ಟದಲ್ಲಿ ಇದ್ದರೂ ಕ್ಯಾಮ್ರಾ ನೃತ್ಯನ ಸ್ಥಾನಕ್ಕೆ ಪರಿಶ್ರಮದಿಂದ ತಮ್ಮ ಹಾರ್ಡ್ ವರ್ಕ್ ಮೇಲೆ ಹೋಗ್ಬೋದು ಅನ್ನೋದಕ್ಕೆ ರಾಮ್ ಅವರೇ ನಿರ್ದೇಶನ. ನಮ್ಮ ಜೀವಂತ ಎಕ್ಸಾಂಪಲ್ ಜಿಲ್ಲಾಡಳಿತದಿಂದ ನಾವು ಮತ್ತು ದಶರಥ್ ಕಲಬುರಗಿ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಸಫಲವಾಗಿ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಜಯಂತಿಯನ್ನು ತಗೊಂಡು ಯಂಗ್ಸ್ಟರ್ಸ್ ಎಸ್ಪೆಷಲಿ ಪ್ರೇರಣೆ ತಗೊಂಡು ಆದರ್ಶಗಳೇನಿದೆ ಅದನ್ನು ಪಾಲನೆ ಮಾಡಿ ಜಗಜೀವನ್ ರಾಮ್ ಜಯಂತಿ ಭಾರತ ಕಡಿದಾನದಲ್ಲಿ ಹೋರಾಟದಲ್ಲಿ ಬೇರೆ ಬೇರೆ ಅವರದ್ದು ಪಾತ್ರ ಮಲ್ಲಿಕಾರ್ಜುನ್ ಪ್ರಾಂಶುಪಾಲರು ಅಷ್ಟೊಂದು ಪ್ರಥಮ ದರ್ಜೆ ಕಾಲೇಜು ಕಲಬುರಗಿ ಅವರೇನೇನು ಸಂದೇಶ ಕೊಟ್ಟಿದ್ದಾರೆ, ಅವರು ಯಾವ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅವರು ಸಂದೇಶ ನಮ್ಮ ಕರ್ತವ್ಯವನ್ನು ಮಾಡಬೇಕಾಗಲೇ ಮತ್ತು ಸಂಬಂಧದಲ್ಲಿ ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ಟೌನ್ ಹಾಲ್ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬುಜಿಯವರ ಪ್ರತಿಮೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ದೇವೂರ್, ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕ್ರೆಡಲ್ನ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರು ಮಾಲಾರ್ಪಣೆ ಮಾಡಿದರು.
ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ 115ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಟೌನ್ ಹಾಲ್ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಪುತ್ಥಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ಮಾಲಾರ್ಪಣೆ ಮಾಡುವ ಮೂಲಕ ಪುಷ್ಪನಮನವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಡಾಕ್ಟರ್ ಬಾಬು ಜಗಜೀವನರಾಮ್ ಜಿಲ್ಲಾ ಸಮಿತಿಯ ರಾಜು ವಾಡೇಕರ್, ರಾಕೇಶ್ ವಾಡೇಕರ್, ನಾಗರಾಜ್ ಗುಂಡಗುರ್ತಿ, ಡಾಕ್ಟರ್ ಬಾಬು ಜಗಜೀವನರಾಮ್ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾದ ದಶರಥ್ ಕಲಗುರ್ತಿ, ಮಂಜುನಾಥ್ ನಾಲ್ವಾರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇಶದ ಮಾಜಿ ಉಪ ಪ್ರಧಾನಿಗಳಾದಂಥ ಪರಮಪೂಜ್ಯರಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ 115ನೇ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಕಲಬುರಗಿಯಲ್ಲಿರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಜೊತೆಯಲ್ಲಿ ನಿನ್ನೆ ನಮ್ಮ ಕೇಂದ್ರದ ಸಚಿವರು ನಮ್ಮೆಲ್ಲರ ನಾಯಕರಾದಂಥ ಎ ನಾರಾಯಣ ಸ್ವಾಮಿ ಸಾಹೇಬರು ಅವರು ಬಂದು ಇಲ್ಲಿ ಈ ಒಂದು ಪುತ್ಥಳಿಯ ಆವರಣಕ್ಕೆ ಸೌಂದರ್ಯೀಕರಣಕ್ಕೆ ಸುಮಾರು 45 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಜಯಂತಿ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥದ್ದು ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರು ಹಸಿರು ಕ್ರಾಂತಿಯ ಹರಿಕಾರರು. ಇವತ್ತೇನಾದರೂ ನಾವು ದೇಶದಲ್ಲಿ ಅನ್ನ ಉಣ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇವತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ನಾಯಕರಾದಂಥ ರಾಜು ಅಣ್ಣ ವಾಡೇಕರ್ ಅವರು, ಅದೇ ರೀತಿ ನಮ್ಮ ಸಹೋದರ ಮತ್ತು ನಮ್ಮ ಪಕ್ಷದ ಮುಖಂಡರಾದಂಥ ಇಂದಿನ ಮಹಾನಗರ ಪಾಲಿಕೆ ಸದಸ್ಯರಾದಂಥ ನಾಗರಾಜ್ ಗುಂಡಗುರ್ತಿ ಅವರು ಮತ್ತು ಅನೇಕ ಜನ ಇವತ್ತು ನಮ್ಮ ಪಕ್ಷದ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ನಮ್ಮ ರಮೇಶ್ ವಾಡೇಕರ್ ಅವರು, ರಾಕೇಶ್ ವಾಡೇಕರ್ ಅವರು, ರೋಷನ್ ಗುಂಡಗುರ್ತಿ ಅವರು ಮತ್ತು ಅನೇಕ ಜನ ನಮ್ಮ ಮನೋಜ್ ಅವರು, ಅನೇಕ ಜನ ನಮ್ಮ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದಂಥ ದಶರಥ್ ಕಲಗುರ್ತಿ ಅವರು ಎಲ್ಲರೂ ಸೇರಿ ಇವತ್ತಿನ ದಿವಸ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಜಯಂತಿ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಬಡಾವಣೆಗಳಿಂದ ಇವತ್ತು ಜನರು ಬಂದು ಇವತ್ತು ಬಾಬು ಜಗಜೀವನ್ ರಾಮ್ಜಿಯವರ ದರ್ಶನವನ್ನು ಪಡೆದು ಇವತ್ತಿನ ದಿವಸ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕಲಬುರಗಿಯಲ್ಲಿ ಮೊದಲನೇ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜಯಂತಿ ಉತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಇವತ್ತು ಆಚರಣೆಯನ್ನು ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಕೂಡ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ಇನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆಂಗಳೂರಿನ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರು ಕೂಡ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಯಾಘನ್ ಧಾರವಾಡಕರ್, ರಾಕೇಶ್ ವಾಡೇಕರ್ ಸೇರಿದಂತೆ ಇತರೆ ಅನೇಕ ಜನರು ಉಪಸ್ಥಿತರಿದ್ದರು. 115 ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಉತ್ಸವಕ್ಕೆ ಇವತ್ತಿನ ದಿವಸ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಲಿಂದ ನಮ್ಮೆಲ್ಲ ಕಾರ್ಪೊರೇಟರ್ಗಳು ನಾವೆಲ್ಲ ಕಲಿತು ಇವತ್ತು ಬಂದು ಅವ್ರ ಪುತ್ಲಿಗೆ ಮಾರೋ ಪ್ಲಾನ್ ಮಾಡಿದೆವು. ಬಾಬು ಜಗಜೀವನ್ ರಾಮ್ಜಿ ಅವರು ಅವ್ರು ಒಂದು ಇಂಥ ಒಂದು ಮಾದರಿ ಒಂದು ಆದರ್ಶ ಆಗಿ ಒಂದು ವ್ಯಕ್ತಿ ಇದ್ದರು ನಮ್ಮ ಭಾರತನಾಗ ಎಲ್ಲಕ್ಕಿಂತ ಒಂದು ದೊಡ್ಡ ಲೀಡರ್ ಅಂತಂತೇಳಿ ಇವತ್ತಿನ ದಿವಸ ನಾವು ಹೇಳಕ್ಕೆ ಬಯಸ್ತೇವೆ. ಅವರು ಇಂಥ ಒಂದು ಲೀಡರ್ ಇದ್ದರು, ಅವರು ಯಾವುದೇ ಪಕ್ಷನ ಇದ್ದರೂ ಪೂರಾ ಭಾರತ ಬಾರೆಗೆ ಅವ್ರು ವೀಕ್ಷಣೆ ಮಾಡ್ತಿರು. ಹಿಂದುಳಿದವ್ರ ಬಾರೆಗೆ ಮತ್ತು ಯಾವಾದ ಸಮಾಜನಾಗ ಯಾರು ದುಃಖ ಬದ್ಕೊಂಡಿರ್ತಾರೆ, ಯಾರು ತ್ರಾಸ್ನಾಗಿರ್ತಾರೆ, ಅವ್ರಿಗೆ ಒಂದು ಮಾದರಿಯಾಗಿ ಅವ್ರಿಗೆ ಧನಿಯಾಗಿ ಅವ್ರ ಪ್ರತಿ ಸತಿ ಪಾರ್ಲಿಮೆಂಟಿಗಾಗಲಿ ಯಾವುದೇ ಒಂದು ಅವಕಾಶ ಸಿಗಲಿ ಅವ್ರಿಗೆ ಸೇವೆ ಸಲ್ಲಿಸ್ಲಿಕ್ಕೆ ಅವ್ರಿಗೆ ಅವ್ರಿಗೇನು ರೈಟ್ ಸಿಗಬೇಕು ಅವ್ರು ಹಮೇಶ ಮಾಡ್ತಾಯಿದ್ದರು. ಅದಕ್ಕೆ ಇವತ್ತಿನ ದಿವಸ ಅವ್ರಿಗೆ ನೆನೆಸ್ಕೊಂಡು ನಾವೆಲ್ಲರೂ ಮುಂದಿನ ಬರೋ ದಿನಗಳನ್ಯಾಗ ಬರೀ ಇವತ್ತೇ ಒಂದು ದಿವಸ ಅವ್ರಿಗೆ ನೆನೆಸ್ಕೊಂಡು ಬಿಡಬಾರ್ದು. ಪ್ರತಿ ಸತಿ ನಮ್ಮ ಜೀವನ್ಯಾಗ ನಮ್ಮ ರಾಜಕೀಯನಾಗ ನಮ್ಮ ದಿನ ಚಟುವಟಿನಾಗ ನಾವು ಅವ್ರಿಗೆ ನೆನೆಸ್ಕೊಂಡು ಒಂದು ಅವ್ರ ಹತ್ರ ಆಗಬೇಕು. ಆ್ಯಂಡ್ ಇವತ್ತಿನ ದಿವಸ ತಾವು ನೋಡ್ಬೋದು ಯಾಕೆ ಇಷ್ಟೆಲ್ಲ ಜನ ಅವ್ರಿಗೆ ಪ್ರೀತಿ ಮಾಡ್ತಾರಂತಂದರೆ ಅವ್ರು ಯಾವಾದನೂ ಸಮಾಜಕ್ಕೆ ಯಾವಾದನೂ ಪಕ್ಷಕ್ಕೆ ಸೀಮಿತ ಇದ್ದಿಲ್ಲ. ಅವ್ರು ಭಾರತೀಯ, ಯಾರು ಭಾರತರ, ಭಾರತ ಜನ ಸಲಕ್ಕೆ ಏನು ಸೇವೆ ಸಲ್ಲಿಸ್ಯಾರ ಅದೇ ಥರ ನಾವೂ ಮಾಡ್ಬೇಕಂತಂತಂತೇಳಿ ಇವತ್ತಿನ ದಿವಸ ಅವ್ರ ಜಯಂತಿಗೆ ನಾವೆಲ್ಲರೂ ಇನ್ನೂ 4-5 ಕಡೆ ಕಾರ್ಯಕ್ರಮಗಳ ಎಲ್ಲ ಕಡೆ ಹೋಗಿ ಇವತ್ತಿನ ದಿವಸ ನಾವೆಲ್ಲ ಕಡೆ ಹೋಗಿ ಫಂಕ್ಷನ್ಗಳು ಮಾಡ್ತೇವೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಟೌನ್ ಹಾಲ್ ಮುಂಭಾಗದಲ್ಲಿರುವ ಅವರ ಪ್ರತಿಮೆಗೆ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಮಾಜಿ ಸಚಿವರು ಹಾಗೂ ಚಿತ್ತಾಪುರ ಮತಕ್ಷೇತ್ರದ ಶಾಸಕರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ನ ಯುವ ಮುಖಂಡರಾದ ಸಂತೋಷ್ ಬಿಲ್ಗುಂದಿ ಅವರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು.
ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಟೌನ್ ಹಾಲ್ ಮುಂಭಾಗದಲ್ಲಿರುವ ಅವರ ಪುತ್ಥಳಿಗೆ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಶರಣು ಭೂಸ್ನೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಹಸಿರು ಕ್ರಾಂತಿ ಹರಿಕಾರಾಗಿರುವಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತ್ಯೋತ್ಸವ ದಿನಾಂಕವಾಗಿ ಇಡೀ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಾಗೂ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಹಸಿರಕ್ರಾಂತಿ ಹರಿಕಾರ ಆಗಿರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಏನು ತಮ್ಮ ಬಹಳ ಒಂದು ಕಿರಿಯ ವಯಸ್ಸಲ್ಲಿ 1946ನಲ್ಲಿ ನೆಹರೂಜಿಯವರ ಒಂದು ಇಂಟ್ರೀಮ್ ಸರ್ಕಾರದಲ್ಲಿ ಅವರು ಸಚಿವರಾಗಿ ಲೇಬರ್ ಸಚಿವರಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರ ಬಗ್ಗೆ ಒಂದು ಮಾತು ಹೇಳಬೇಕಂದರೆ 1936ರಿಂದ 1986ವರೆಗೆ ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಇತಿಹಾಸ ಇದೆ. ಯಾರೂ ಕೂಡ ಸತತವಾಗಿ 50 ವರ್ಷ ಒಬ್ಬ ಪಾರ್ಲಿಮೆಂಟೇರಿಯನ್ ಆಗಿದ್ದಾರೆಂದರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ರೈಲ್ವೆ ಸಚಿವರಾಗಿ, ಕಮ್ಯುನಿಕೇಷನ್ ಸಚಿವರಾಗಿ ಹಾಗೂ ಅಗ್ರಿಕಲ್ಚರ್ ಸಚಿವರಾಗಿ, ಡಿಫೆನ್ಸ್ ಸಚಿವರಾಗಿ ಹಾಗೂ ಕೊನೆಯದಾಗಿ 1977ರಿಂದ 79ರಲ್ಲಿ ಅವರು ದೇಶದ ಉಪಪ್ರಧಾನಿಯಾಗಿ ಹಲವು ರೀತಿಯಿಂದ ಅವರು ಕೆಲಸವನ್ನು ಮಾಡಿದ್ದಾರೆ. ಜನರು ಇವತ್ತು ಎಲ್ಲ ಜನರು ಕೂಡ ಅವರ ಒಂದು ಹುಟ್ಟುಹಬ್ಬ ಒಂದು ಜಯಂತ್ಯೋತ್ಸವ ಆಚರಣೆ ಜೊತೆ ಅವರು ನಮ್ಮ ಕಲಿಸಿರುವಂಥ ಒಂದು ತತ್ವ ಸಿದ್ಧಾಂತವನ್ನು ನಾವು ಅಳವಡಿಸಿಕೊಳ್ಬೇಕಂತ ತಮ್ಮೆಲ್ಲರೂ ಕೂಡ ವಿನಂತಿ ಮಾಡುತ್ತೆ. ಅದೇ ರೀತಿ ಚಿತ್ತಾಪುರ ಮತಕ್ಷೇತ್ರದ ಶಾಸಕರಾದ ಪ್ರಿಯಾಂಕ್ ಎಂ ಖರ್ಗೆ ಅವರು ಕೂಡ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ರಾಜು ಕಪ್ನೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಬಹುಶಃ ನಮ್ಮ ದೇಶ ಕಂಡಂಥ ಭಾಳ ಒಂದು ಅಪರೂಪದ ರಾಜಕಾರಣಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಇವತ್ತು ನಮ್ಮ ದೇಶ ಏನು ಸ್ವಾವಲಂಬಿತರಾಗಿದ್ದಾರೆ ಆಹಾರದಲ್ಲಿ, ಅದರ ಶ್ರೇಯ ಇವತ್ತು ಹಸಿರು ಕ್ರಾಂತಿಯ ಅನ್ನು ಸೃಷ್ಟಿ ಮಾಡಿದಂಥ ಬಾಬು ಜಗಜೀವನ್ ರಾಮ್ ಸಾಹೇಬರಿಗೆ ಸಲ್ಲಬೇಕಾಗ್ತದೆ. ಅದಷ್ಟೇ ಅಲ್ಲ, ಭಾಳ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನಿಸುತ್ತೆ. ಯಾವಾಗ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದ್ವಿ, ಇವತ್ತು ಬಾಂಗ್ಲಾದೇಶ ಏನು ಇವತ್ತು ಸೃಷ್ಟಿಯಾಗಿದೆ, ಆವಾಗ ಅವರೇ ಡಿಫೆನ್ಸ್ ಮಿನಿಸ್ಟರ್ ಇದ್ದರು. ಆವಾಗ 90,000 ಜನ ಪ್ರಿಸ್ನರ್ಸ್ ಆಫ್ ವಾರಿಗೆ ಇಟ್ಕೊಂಡು ಅವರಿಗೆ ಅನ್ನ ನೀಡಿ ಇವತ್ತು ಬಾಂಗ್ಲಾದೇಶವರಿಗೆ ಸ್ವಾತಂತ್ರ್ಯ ಇಸ್ಕೊಟ್ಟಂಥ ಮಹಾನ್ ವ್ಯಕ್ತಿ ಇವರು. ಇವರು ಮಾಡಿದಂಥ ಕಾರ್ಮಿಕ ಕಾಯ್ದೆಗಳು ಈಗಲೂ ಕೂಡ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು ಬಂದಿದೆ. ಸೊ ಇವರೇನು ಒಂದು 50 ವರ್ಷದ ಸುದೀರ್ಘವಾದಂಥ ಒಂದು ಪಾರ್ಲಿಮೆಂಟಲ್ಲಿ ಅವರಿದ್ದಾಗ ಸಾಕಷ್ಟು ಜನರಿಗೆ, ಬರೀ ಇವರು ಬರೇ ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಬಡವರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು ಸಾಕಷ್ಟು ಪ್ರೋತ್ಸಾಹನ ನೀಡಿ ಒಂದು ಆಧುನಿಕ ಭಾರತವನ್ನು ಕಟ್ಟಲಿಕ್ಕೆ ಒಂದು ಭಾಳ ಒಂದು ದೊಡ್ಡ ಕೊಡುಗೆ ನಮ್ಮ ಜಗಜೀವನ್ ರಾಮ್ ಸಾಹೇಬರದಿದೆ. ಇನ್ನು ಕಾಂಗ್ರೆಸ್ನ ಯುವ ಮುಖಂಡರಾದ ಸಂತೋಷ್ ಬೆಲಗುಂದಿ ಅವರು ಕೂಡ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾದ ದಶರಥ್ ಕಲಗುರ್ತಿ, ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಸಮಿತಿಯ ರಾಜು ವಾಡೇಕರ್, ಶ್ಯಾಮ್ ನಾಟಿಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು 115 ಬಾಬು ಜಗಜೀವನ್ ರಾಮ್ರ ಜಯಂತಿ ನಾವು ಆಚರಿಸ್ತಾ ಇದ್ದೀವಿ. ಇದು ಮೊದಲಾಗಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಏನು ಹೇಳಬೇಕಂದ್ರೆ, ಬಾಬು ಜಗಜೀವನ್ ರಾಮ್ ಒಂದು ದೇಶಕ್ಕೆ ಅಪೂರ್ವವಾದ ಕೊಡುಗೆ ಇದೆ. ಅವರು ನಮ್ಮ ದೇಶದಾದ ಉಪಮುಖ್ಯಮಂತ್ರಿಯಾಗಿ, ಡಿಫೆನ್ಸ್ ಮಿನಿಸ್ಟರಾಗಿ, ಮತ್ತು ರೈಲ್ವೆ ಮಂತ್ರಿಯಾಗಿ, ಮತ್ತು ಹಾಗೆ ಅಗ್ರಿಕಲ್ಚರ್ ಮಿನಿಸ್ಟರಾಗಿ ಒಂದು ದೇಶಕ್ಕೆ ಅಪೂರ್ವವಾದ ಕೊಡುಗೆ ಕೊಟ್ಟಿದ್ದಾರೆ. ಅವರು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಬಾಂಗ್ಲಾದೇಶನೂ ಸ್ವತಂತ್ರ ಕೊಟ್ಟಂಥ ಅವ್ರ ಕಾಲದಲ್ಲೇ ಆಗಿದೆ. ಅದು ಅದೆಲ್ಲ ನಾವೆಲ್ಲ ಮರಿಬಾರ್ದು. ಇವತ್ತು ನಾವು ನೋಡಿದ್ರೆ, ಹಿಸ್ಟ್ರಿ ನೋಡಿದ್ರೆ ಅವ್ರದ್ದು ಒಂದು 50 ವರ್ಷ ಇತಿಹಾಸದಲ್ಲಿ, ಅವ್ರದ್ದು ಪೊಲಿಟಿಕಲ್ ಕೆರಿಯರ್ನಲ್ಲಿ ಸುಮಾರು ಅವರು ದೇಶಕ್ಕೆ ಒಂದು ಅಪೂರ್ವ ಕೊಡುಗೆ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾಗ ಅವರು ನಮ್ಮ ಅಗ್ರಿಕಲ್ಚರ್ ನಮ್ಮ ದೇಶಕ್ಕೆ ಅಗ್ರಿಕಲ್ಚರ್ ಸೆಲ್ಫ್ ಡಿಫೆನ್ಸೆನ್ಸಿ ಮಾಡಿದ್ದಾರೆ.
ಅದರಲ್ಲಿ ಉನ್ನತ ಪಟ್ಟದನ್ನು ನಾವು ಅದರಲ್ಲಿ ಔಟ್ಪುಟ್ ಅಗ್ರಿಕಲ್ಚರ್ ಔಟ್ಪುಟ್ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ನಾವು ಏನದ ಅಂತ ಹೇಳಬೇಕು ಅವ್ರಿಗೆ ನಾವು ಒಂದು ಶುಭ ಕೋರ್ಬೇಕಂದ್ರೆ ಅವ್ರೇನು ಗ್ರೀನ್ ರೆವಲ್ಯೂಷನ್ ತಂದಿದ್ರು, ಹಸಿರು ಕ್ರಾಂತಿ ತಂದಿದ್ರು, ಇವತ್ತು ಏನದ ಅಂದರೆ ನಾವು ಅಗ್ರಿಕಲ್ಚರ್ ಔಟ್ಪುಟ್ ಏನು ನೋಡ್ತೀವಿ ನಾವು ನಮ್ಮ ದೇಶದಲ್ಲಿ ಅವ್ರ ಕಾಲದಲ್ಲೇ ಆಗಿದೆ, ಅದೆಲ್ಲ ನಾವೆಲ್ಲ ಮರಿಬಾರ್ದು. ಅದಕ್ಕೆ ನಮ್ಮದು ಒಂದು ಏನಿದೆ ಅಂತ ಹೇಳಿದ್ರೆ ಬರ್ತಂಥ ಕಾಲದಲ್ಲಿ ನಾವು ಎಲ್ಲ ಯುವಕರು ಅವ್ರು ಮಾಡಿದಂಥ ಕಾರ್ಯಗಳು ಎಲ್ಲ ನಾವು ಎಲ್ಲರಿಗೆ ತಿಳಿಸ್ಬೇಕಂತ ನಾನು ಒಂದು ಅನಿಸಿಕೆ ಇದೆ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ನಾವು ಮಾಡ್ತೀವಿ, ಎಲ್ಲರೂ ಮಾಡಬೇಕು. ನನ್ನ ಕಡೆಯಿಂದ ಎಲ್ಲರಿಗೆ ಒಂದು ಇನ್ನೊಂದು ಸತಿ ಶುಭ ಕೋರುತ್ತೇನೆ ಜಯಂತಿವರೆಗೆ. ಇಂದು ಏಪ್ರಿಲ್ 5ರಂದು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ 115ನೇ ಜಯಂತ್ಯೋತ್ಸವ ಅಂಗವಾಗಿ ಈಗಾಗಲೇ ಜಿಲ್ಲಾ ಆಡಳಿತ ವತಿಯಿಂದ ಅತಿ ವಿಜೃಂಭಣೆಯಿಂದ ಮತ್ತು ಭವ್ಯವಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರು ಜಿಲ್ಲಾಡಳಿತಕ್ಕೂ ಮತ್ತು ತಮ್ಮ ಕಲಬುರಗಿ ಜನತೆಯ ಎಲ್ಲ ಸಾರ್ವಜನಿಕರು ಶುಭಾಶಯಗಳು. ಅಖಿಲ ಭಾರತ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ 115ನೇ ಜಯಂತ್ಯೋತ್ಸವದ ಅಂಗವಾಗಿ 35 ಅಡಿ ಎತ್ತರ ಹಾಗೂ 8 ಅಡಿ ಅಗಲ ಅಳತೆಯ ಬೃಹತ್ ಗಾತ್ರದ ಕಟೌಟ್ ನಿರ್ಮಿಸಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ 115ನೇ ಜಯಂತ್ಯೋತ್ಸವದ ಪ್ರಯುಕ್ತ ಅಖಿಲ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ 35 ಅಡಿ ಎತ್ತರ ಹಾಗೂ 8 ಅಡಿ ಅಗಲದ ಬೃಹತ್ ಭಾವಚಿತ್ರದ ಕಟೌಟ್ ಸ್ಥಾಪಿಸಿ ಪೂಜೆ ಮತ್ತು ಪುಷ್ಪ ನಮನ ಸಲ್ಲಿಸುವ ಮೂಲಕ ಜಯಂತಿಯನ್ನು ಆಚರಿಸಲಾಯಿತು. ಸಾರ್ವಜನಿಕ ಉದ್ಯಾನವನದ ಟೌನ್ಹಾಲ್ ಬಳಿಯ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಪ್ರತಿಮೆಯ ಹತ್ತಿರ ಸ್ಥಾಪಿಸಲಾದ ಡಾಕ್ಟರ್ ಬಾಬುಜಿ ಅವರ ಬೃಹತ್ ಕಟೌಟ್ಗೆ ಅತಿಥಿ ಗಣ್ಯಮಾನ್ಯರು ಕ್ರೇನ್ ಮೂಲಕ ಪುಷ್ಪಾರ್ಚನೆ ನೆರವೇರಿಸಿ ಡಾಕ್ಟರ್ ಬಾಬು ಜಗಜೀವನರಾಮ್ ರವರಿಗೆ ನಮನ ಸಲ್ಲಿಸಿದರು. ಉಪ ಪ್ರಧಾನಮಂತ್ರಿಗಳು, ಹಿರಿಯರು ಮತ್ತು ಈ ದೇಶಕ್ಕೆ ಒಳ್ಳೆ ರೀತಿ ಆಡಳಿತ ಕೊಟ್ಟಂತ ಡಾಕ್ಟರ್ ಬಾಬು ಜಗಜೀವನರಾಮ್ರ 115ನೇ ಜಯಂತಿ ಉತ್ಸವ ಅಂಗವಾಗಿ 2 ವರ್ಷ ಹಿಂದೆ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಲಿಕ್ಕಾಗಿರಲಿಲ್ಲ. ಈ ವರ್ಷ ಭಾಳ ಉತ್ಸವದಿಂದ ನಮ್ಮೆಲ್ಲ ಸಮಾಜದ ಮುಖಂಡರು, ಹಿರಿಯರು, ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರು ಕೂಡ ಬಂದು ಚಾಲನೆ ಕೊಟ್ಟು ಅವರು ಕೂಡ ಡೆಲ್ಲಿ ತೆರಳಿದರು. ಆದರೂ ಕೂಡ ಇವತ್ತು 4 ಗಂಟೆಯಿಂದ ಮೆರವಣಿಗೆ ಮುಖಾಂತರ 6 ಗಂಟೆ ಕೂಡ ವೇದಿಕೆ ಕಾರ್ಯಕ್ರಮ ಕೂಡ ಇದೆ. ಹಸಿರು ಕ್ರಾಂತಿ ಅಂತ ಹೆಸರಾದಂಥ ಜಗಜೀವನ್ ಸಾಹೇಬರ ಅವರು ಈ ದೇಶಕ್ಕೆ ಬಹಳಷ್ಟು ಯೋಜನೆಗಳನ್ನು ಮತ್ತು ಯಾವ ರೀತಿ ಇರಬೇಕಂತ ಮಾಡಿಕೊಟ್ಟಂಥ ಇವತ್ತು ಉಪ ಪ್ರಧಾನಮಂತ್ರಿ ಜಗಜೀವನ್ ಸಾಹೇಬರವರು 115ನೇ ಜಯಂತಿಗಳು ಕೂಡ ನಾವೆಲ್ಲ ಸಮಾಜದ ಮುಖಂಡರಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಈ ಕಲಬುರಗಿ ಜಿಲ್ಲೆಯ ಜನತೆಗೆ 115ನೇ ಜಯಂತಿ ಉತ್ಸವದ ಶುಭಾಶಯಗಳನ್ನು ಕೊಡೋಕ್ಕೂ ಬಯಸ್ತಾ ಇದ್ದೀನಿ. ಭಾರತ ದೇಶದ ಹಸಿರು ಕ್ರಾಂತಿಯಾದ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 115ನೇ ಜಯಂತಿ ಅಂಗವಾಗಿ ಕನ್ನಡ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತೇವೆ. ಕಾರ್ಯಕ್ರಮ ಬಾಬು ಜಗಜೀವನರಾಮ್ ಅವರ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದಂಥ ಅಧ್ಯಕ್ಷರಾದ ದಶರಥ್ ಕಲಗರ್ತಿ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮನಿ ಹಾಗೂ ನಮ್ಮ ಮಂಜುನಾಥ್ ನಾಲವರ್ಕರ ಮತ್ತು ನಾಗರಾಜ್ ಶೋಲಾಪುರ್ಕರ್ ಆಗಲಿ, ರಾಜು ವಾಡೇಕರ್ ಆಗಲಿ, ಶ್ಯಾಮ್ ನಾಟಿಕರ್ ಆಗಲಿ, ನಾಗರಾಜ್ ಗುಂಡುಗುರ್ತಿ ಅವರಾಗಲಿ ಮತ್ತು ಇನ್ನೂ ಗಣ್ಯಮಾನ್ಯರು, ಹಿರಿಯರು, ನಮ್ಮ ಸಮಾಜದ ಬಂಧುಗಳಿಗೆ ಮತ್ತು ಅವರಿಗೆ ನಮ್ಮ ಸಂಘದ ಮತ್ತು ನನ್ನ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಆಯೋಜಕರಾದ ಅಖಿಲ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಎಸ್ ಸೂರ್ಯವಂಶಿ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ನೆಲೋಗಿ, ಮಾಜಿ ಸಚಿವರು ಮತ್ತು ಶಾಸಕರಾದ ಪ್ರಿಯಾಂಕ್ ಎಂ ಖರ್ಗೆ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಜೈ ಕನ್ನಡಿಗರ ಸೇನೆಯ ಅಧ್ಯಕ್ಷರಾದ ದತ್ತು ಭಾಸಗಿ, ಧರ್ಮರಾಜ್, ವಿನಯ್ ಕುಮಾರ್, ರಾಜು ಕಟ್ಟಿಮನಿ, ರಾಮಾ ಪೂಜಾರಿ, ಡಾಕ್ಟರ್ ವೇದಮೂರ್ತಿ, ವೆಂಕಟೇಶ ಕಾಂಬಳೆ, ರಾಘವೇಂದ್ರ ಕುಲಕರ್ಣಿ, ಮನೋಹರ ಬೀರನೂರ, ಬಾಬು ಶೇಖ್ ಪರೀಟ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಶ್ರೀ ಬಸವೇಶ್ವರ ಸಮಾಜ ಸೇವಾ ಬಳಗ ಹಾಗೂ ಸುಜಯ್ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆ ವತಿಯಿಂದ ಇಂದು ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪುಷ್ಪ ನಮನ ಸಲ್ಲಿಸಲಾಯಿತು. ಡಾಕ್ಟರ್ ಬಾಬು ಜಗಜೀವನರಾಮ್ ರವರ 115ನೇ ಜಯಂತಿಯ ಪ್ರಯುಕ್ತ ಬಸವೇಶ್ವರ ಸಮಾಜ ಸೇವಾ ಬಳಗ ಮತ್ತು ಸುಜಯ್ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆಯ ವತಿಯಿಂದ ಕಲಬುರಗಿ ನಗರದ ಟೌನ್ ಹಾಲ್ ಎದುರುಗಡೆ ಇರುವ ಬಾಬುಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನಗಳನ್ನು ಅರ್ಪಿಸಿ ಗೌರವ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಬಸವೇಶ್ವರ ಸಮಾಜ ಸೇವಾ ಬಳಗದ ಎಚ್ಬಿ ಪಾಟೀಲ, ಸುಜಯ್ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆಯ ಡಾಕ್ಟರ್ ಸುನಿಲ್ ಕುಮಾರ್ ಎಚ್ ವಂಟಿ, ನೀಲಕಂಠಯ್ಯ ಹಿರೇಮಠ, ಬಸಯ್ಯ ಸ್ವಾಮಿ ಹೊದಲೂರ, ಪರಮೇಶ್ವರ ದೇಸಾಯಿ, ದೇವೇಂದ್ರಪ್ಪ ಗಣಮುಖಿ, ಎಚ್ ವೀರಭದ್ರಪ್ಪ, ಬಾಬು ಮೌರ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತಿಯನ್ನು ದೇಶಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುವ ಸಂದರ್ಭದಲ್ಲಿ ಎಲ್ಲರಿಗೂ ಬಾಬು ಜಗಜೀವನ್ ರಾವ್ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಾಬು ಜಗಜೀವನ್ ರಾವ್ ಅವರು ದೀನ ದಲಿತ ಶೋಷಿತ ಬಡವರ ಆಶಾಕಿರಣ, ಹಸಿರು ಕ್ರಾಂತಿಯ ಒಂದು ಹರಿಕಾರರಾಗಿ ನಮ್ಮ ದೇಶದ ಒಂದು ಬೆನ್ನೆಲುಬಾದಂಥ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ, ರೈತರ ಅಭಿವೃದ್ಧಿಗಾಗಿ ಕೃಷಿ ಪೂರಕವಾದಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಈ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸ್ಕರ ಇಡೀ ತಮ್ಮ ಜೀವನದ ಉದ್ದಕ್ಕೂ ಒಂದು ಶ್ರಮಿಸಿದ್ದಾರೆ. ಅದಕ್ಕೆ ಪೂರಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಜೊತೆಗೆ ಒಂದು ಕೃಷಿ ಕಾರ್ಮಿಕರಾಗಿರ್ಬೋದು ಮತ್ತು ಕೈಗಾರಿಕಾ ಕಾರ್ಮಿಕರಾಗಿರ್ಬೋದು, ಕಾರ್ಮಿಕ ವರ್ಗಕ್ಕೂ ಕೂಡ ಅಭಿವೃದ್ಧಿಗೋಸ್ಕರ ಅನೇಕ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಹೀಗಾಗಿ ಇಂಥ ಒಂದು ಜನನಾಯಕ ಅಪರೂಪದ ಜನನಾಯಕರು ಪ್ರಸ್ತುತ ದಿನಗಳಲ್ಲಿ ಸಿಗುವುದು ಭಾಳಷ್ಟು ಒಂದು ದುರ್ಲಭ ಅಂತ ಹೇಳ್ಬೋದು. ಇಂಥ ಒಂದು ಮಾದರಿ ಒಂದು ರಾಜಕೀಯ ನಾಯಕರವರು. ಇವತ್ತು ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತಿಯ ಪ್ರಯುಕ್ತ ತಮ್ಮೆಲ್ಲರಿಗೆ ಶುಭಾಶಯ ಹೇಳುತ್ತಾ, ದೇಶ ಕಂಡ ಅಪರೂಪದ ವ್ಯಕ್ತಿ ನಮ್ಮ ಮಾಜಿ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರು ಮಾಡಿದ ಕಾರ್ಯಗಳನ್ನು ಶ್ಲಾಘನೆ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಅವರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು. ದುರಂತ ಅಂದರೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಹೆಚ್ಚಾಗಿರುವಂಥ ಅವರ ಪ್ರಧಾನಿ ಹುದ್ದೆಯನ್ನು ಕಳ್ಕೊಂಡ್ರು ಅಂತ ಹೇಳ್ತೀನಿ. ಮತ್ತು ಅವರಂಥ ಮೇಧಾವಿ, ರಾಜಕೀಯ ಮೇಧಾವಿ ಮತ್ತು ಕಾಂಗ್ರೆಸ್ಸಿನಲ್ಲಿ ಬಲಿಷ್ಠವಾದ ನಾಯಕರಾಗಿ ಅನೇಕ ಸೇವೆಗಳನ್ನು ಸಲ್ಲಿಸಿ ಈ ದೇಶದ ಜನರಿಗೆ ಒಂದು ಕೃಷಿಯ ಮಂತ್ರಿಯಾಗಿ ಹಸಿರು ಕ್ರಾಂತಿಯನ್ನು ಕರೆಕೊಟ್ಟು ದೇಶ ತುಂಬ ಹಸಿರು ಉಸಿರೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತು ನಮ್ಮ ಜನಾಂಗದವರು ಬಾಬು ಜಗಜೀವನ್ ಅವರ ತತ್ವ ಸಿದ್ಧಾಂತಗಳನ್ನು ನಡಿಬೇಕು. ಆ ತತ್ವ ಸಿದ್ಧಾಂತ ನಡೆದಾಗ ಮಾತ್ರ ನಾವು ಬಾಬು ಜಗಜೀವನ್ ಅವರ ಆತ್ಮಕ್ಕೆ ನಾವು ಒಂದು ಉಸಿರಾಗಿ ಈ ಶಕ್ತಿಯಾಗಿ ನಿಲ್ತೇವೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸುದ್ದಿ ಸಮಯ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.